ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಳಗ್ಗೆ ನಮ್ಮ ವಕೀಲರ ತಂಡ, ಕೆಆರ್ಎಸ್ ಪಕ್ಷ, ಹಲವು ನಾಗರಿಕರು ಸೇರಿ ಸಿಐಡಿ ಮುಂದೆ ಸಿಐಡಿ ಬಿಕ್ರಿಯಾಗಿದೆ, ಇನ್ವೆಸ್ಟಿಗೇಷನ್ ಬಿಕ್ರಿಯಾಗಿದೆ. ಅಲ್ಲಿರೋ ಅಧಿಕಾರಿಗಳು ಎಂಟೈರ್ ಇನ್ವೆಸ್ಟಿಗೇಷನ್ ಅನ್ನ ದಿಕ್ತಪಿಸ್ತಾ ಇದ್ದಾರೆ, ಸರ್ಕಾರವನ್ನ ಸೇವ್ ಮಾಡ್ತಾ ಇದ್ದಾರೆ, ಸರ್ಕಾರದ ಮಂತ್ರಿಗಳನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತೇಳಿ ಕೆಆರ್ಎಸ್ ಪಕ್ಷ, ನಾಗರಿಕರು ಮತ್ತೆ ಹಲವಾರು ಅಡ್ವೊಕೇಟ್ಸ್ಗಳು ಎಲ್ಲ ಸೇರಿ ಬಂದಿದ್ರು. ಅಲ್ಲಿ ಹೆಚ್ಚಿನ ಸಂಖ್ಯೆ ಸೇರೋಷೋದಕ್ಕೆ ನಮ್ಮ ನೇತಾಕ ಬಂದ್ಬಿಟ್ರಿ ಇಲ್ಲಿಗೆ. ಬನ್ನಿ, ಹಾಗಾಗಿ ಬನ್ನಿ. ಹಿರಿಯ ವಕೀಲರಾದಂತಹ ರಂಗನಾಥ್ ಅವರು ಇದ್ದಾರೆ ಸರ್. ಇವತ್ತು ನಿಮ್ಮ ತಂಡ ಅಥವಾ ಎಲ್ಲ ಸೇರಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಈಗ ಇಷ್ಟು ಹೊತ್ತರ್ಗೂನು ಮೇನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳು ಹರಾಜಿಗಿತ್ತು, ಸ್ಕ್ಯಾಮ್ ಆಗಿತ್ತು ಅಂತ. ಈಗ ಸಿಐಡಿ ನಲ್ಲಿ ಇನ್ವೆಸ್ಟಿಗೇಷನ್ನೇ ಸ್ಕ್ಯಾಮ್ ಆಗಿದೆ ಅನ್ನೋದು ಸಾಕಷ್ಟು ವಿಚಾರ, ಐ ಮೀನ್ ಸಾಕಷ್ಟು ಕಡೆಗಳಲ್ಲಿ ಇದು ವಿಚಾರವಾಗಿ ಹರಡ್ತಾ ಇದೆ, ನಿಮ್ಮ ಬಾಯಲ್ಲೂ ಸಹ ಕೇಳಿದ್ರಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಏನಿಲ್ಲ, ಈಗ ಅಮೃತ್ ಪಾಲ್ ಇದಾರಲ್ಲ, ನಾನು ಅವತ್ತು ಹೇಳಿದೀನಿ, ನಾವೇ ಫಸ್ಟ್ ಹೇಳಿದ್ದು, ಇದಕ್ಕೆ ಮೇನ್ ಕಿಂಗ್ ಪಿನ್ ಅಮೃತ್ ಪಾಲ್ ಅವರು, ಐಪಿಎಸ್ ಆಫೀಸರ್, ಎಡಿಜಿಪಿ. ಅವರು ಒಂದು ಡೈರಿನಲ್ಲಿ ಎಲ್ಲ ಬರೆದಿದ್ದಾರೆ ಏನಂತ, 5 ಮಂತ್ರಿಗಳ ಹೆಸರಿದೆ, ಇನ್ಕ್ಲೂಡಿಂಗ್ ಡಾಕ್ಟರ್ ಅಶ್ವಥ್ ನಾರಾಯಣ, ಇನ್ನು ಬೆಂಗಳೂರವ್ರು ಇಬ್ಬರು ಮಂತ್ರಿಗಳು, ರಾಜ್ಯದ ಎಲ್ಲ ಒಟ್ಟು ಸೇರಿ 5 ಮಂತ್ರಿಗಳು, 3 ಐಎಎಸ್ ಆಫೀಸರು. ಆ ಡೈರಿನಲ್ಲಿ 163 ಜನಕ್ಕೆ ಏನೇನು ಫ್ರಾಡು ಏನು ಮಾಡಿ ತಿದ್ದಿರೋದು, OMR ಶೀಟು ಅವೆಲ್ಲ ಇದೆ. ಅದನ್ನ ಇದು ಆಲ್ರೆಡಿ COD ಕಸ್ಟಡಿನಲ್ಲಿದೆ, ಅವ್ರು ಒತ್ತಡ ಹಾಕ್ತಾವ್ರೆ, ಅದನ್ನ ವಾಪಸ್ ಕೊಡಿ ಅಂತೇಳಿ ಒತ್ತಡ ಹಾಕೋದು, ಇಲ್ಲ ಅಂದ್ರೆ ನಾನು ಇವ್ರ ಹೆಸರೆಲ್ಲ ಹೇಳ್ತೀನಿ ಅನ್ನೋದು ಭಯದಿಂದ ಬ್ಲಾಕ್ ಮೇಲ್ಗೆ ಸರ್ಕಾರ ಎದುರಿದೆ. ಇಲ್ಲಾಂದ್ರೆ ತಾವು ನೋಡ್ತಾ ಇದೀರಾ, ಒಂದ್ ವಾರದಿಂದ ಇವತ್ತು ಅರೆಸ್ಟ್ ಮಾಡ್ತಾರೆ ಪತ್ರಿಕೆಗಳಲ್ಲಿ, ಟಿವಿ ಚಾನಲ್ ಎನಿ ಮೂಮೆಂಟ್ ಇವತ್ತು ಅರೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತಾ ಇದ್ರು. ಯಾಕೆ ಮುಂದಕ್ಕೆ ಹೋಗ್ತಾ ಇದೆ ಇದು? ಅವ್ರು ಎದುರಿಸ್ತಾ ಇದ್ದಾರೆ, ಸರ್ಕಾರನೇ ಎದುರಿಸ್ತಾ ಇದಾರೆ. ಇದ್ರಲ್ಲಿ ಏನಾದ್ರೂ ನಾನು ಹೇಳಿದ್ರೆ ನೀವೆಲ್ಲ ಮನೆಗೋಯ್ತೀರಾ ಅನ್ನೋದು ಒಂದು ಸ್ಪಷ್ಟ ಸಂದೇಶವನ್ನ ಅಮೃತ್ ಪಾಲ್ ಹೇಳ್ತಾ ಇದಾರೆ. ಅದು ಸರ್ಕಾರ ಈಲ್ಡ್ ಆಗಿದೆ. ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ, ಅಮೃತ್ ಪಾಲ್ನ ಇಂಟ್ರಾಗೇಷನ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು. ಅವ್ರ ಡೈರಿ ಏನಿದೆ, ಸಿಐಡಿ ಹತ್ರನೇ ಡೈರಿ ಇದೆ. ಈಗ ಆ ಉಮೇಶ್ ಇದಾರಲ್ಲ, ಉಮೇಶ್ ಅವ್ರಿಗೆ, ಸಂಧುಗೆ, ಎಲ್ಲರಿಗೂ ಗೊತ್ತಿದೆ, ಅವ್ರ ಹತ್ರ ಇದೆ. ಅದ್ರ ಮೇಲೆ ತಕ್ಷಣ ಆಕ್ಟ್ ಆಗ್ಬೇಕು. ಯಾರು 5 ಜನ ಮಂತ್ರಿಗಳನ್ನ ಹೆಸರನ್ನ ಡಿಸ್ಕ್ಲೋಸ್ ಮಾಡಬೇಕು, 163 ಜನ ಅಭ್ಯರ್ಥಿಗಳ ಹೆಸರಿದೆಯಲ್ಲ, ಇವರೆಲ್ಲ ದುಡ್ಡು ತಗೊಂಡು ಮಾಡಿದಾರಲ್ಲ, ಯಾರ್ಯಾರು 63 ಜನ, ಇವೆಲ್ಲ ಇಲ್ಲಿ ಈ ಡೀಲ್ ಆಗಿರೋದು, ಇಲ್ಲಿ ತಿದ್ದಿರೋದು, OMR ಶೀಟ್ ತಿದ್ದಿರೋದ್ರಲ್ಲಿ 163 ಗಣ್ಯ ವ್ಯಕ್ತಿಗಳದೆಲ್ಲ ಇಲ್ಲಾಗಿದೆ. ಇನ್ನೊಂದು ಅದು ಗುಲ್ಬರ್ಗ ರಾಯ್ ಬೆಳಗಾಂ ಅಲ್ಲಾಗಿದೆಯಲ್ಲ, ಅದು ಬೇರೆ ವೇ ಆಫ್ ಮೋಡ್ ಬೇರೆ. ಅದು ಇದು ಈ 163 ಜನ, ಇವರಲ್ಲಿ ಎಲ್ಲ ರಾಜಕಾರಣಿಗಳು, ಎಲ್ಲ ಅಧಿಕಾರಿಗಳ ಹಣ ತಗೊಂಡು ಮಾಡಿಸಿರುವಂತ 163 ಅಭ್ಯರ್ಥಿಗಳ ಪಟ್ಟಿ ಆ ಡೈರಿಲಿದೆ. ತಕ್ಷಣ ಕಾರ್ಯಪ್ರವೃತ್ತ ಆಗ್ಬೇಕು, ಆಕ್ಷನ್ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ. ಸರ್, ಹಿಂದಿನ ಕಾಲದಲ್ಲಿ ಪ್ರಾಣ ಪಕ್ಷಿ ಬೇರೆ ಎಲ್ಲೋ ಬಚ್ಚಿಡ್ತಾ ಇದ್ರು, ನೀವು ಹೇಳಿದ ಪ್ರಕಾರ ಸಿಐಡಿ ನಲ್ಲಿ ಅಮೃತ್ ಪಾಲ್ ಅವರ ಡೈರಿನಲ್ಲಿ ಸಾಕಷ್ಟು ರಾಜಕಾರಣಿಗಳ ಐ ಥಿಂಕ್ ಪ್ರಾಣ ಪಕ್ಷಿ ಅಡಗಿದೆ ಅನ್ನೋದು ವಿಚಾರ. ಸರ್, ನಿಮ್ಮಂತ ನ್ಯಾಯವಾದಿಗಳೇ ಮುಂದಕ್ಕೆ ಬಂದಾಗ ಈ ಪ್ರಕರಣವನ್ನು ಮುಚ್ಚಾಕಲು ಎಲ್ಲಾ ತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ, ಸಿಐಡಿ ಮಾಡ್ತಾ ಇದ್ದಾರೆ, ಆಮೇಲೆ ಈ ಒಂದು ಹಗರಣಗಳಲ್ಲಿ ಭಾಗಿಯಾದಂತ ಅಧಿಕಾರಿಗಳಾಗಿರ್ಬೋದು, IAS ಆಗಿರ್ಬೋದು, IPS ಗಳಾಗಿರ್ಬೋದು, ಬ್ರೋಕರ್ಸ್ ಗಳಾಗಿರ್ಬೋದು, ಎಲ್ಲರೂ ಮಾಡ್ತಾ ಇದಾರೆ. ನಿಜವಾಗ್ಲೂ ನಿಮ್ಗೆ ಅನ್ಸುತ್ತಾ ಇದೊಂದು ನ್ಯಾಯಯುತವಾದಂತ ಅಂತ್ಯ ಕಾಣುತ್ತಾ, ಅಥವಾ 53,000 ಜನ ಬರೆದಂತ ವಿದ್ಯಾರ್ಥಿಗಳಿಗೆ ಕೈಗೆ ಚಿಪ್ ಕೊಡ್ತಾರೆ ಈ ಸರ್ಕಾರ? ಅಲ್ಲ, ನಾನು ಹೇಳೋದು 53,000 ವಿದ್ಯಾರ್ಥಿಗಳಿದಾರಲ್ಲ, 54,000 ಜನ ಅಭ್ಯರ್ಥಿಗಳಿದ್ರಲ್ಲ, ಏನು ಗ್ರಾಜ್ಯುಯೇಟ್ಸ್, ಸರ್, ಅವರು ಇದ್ರ ಹೋರಾಟದಲ್ಲಿ ಪಾಲ್ಗೊಳ್ಳಲಿಲ್ಲ ಅಂದ್ರೆ ಖಂಡಿತ ಚಿಪ್ ಕೊಡ್ತಾರೆ ಇವರು. ಖಂಡಿತ ಸರ್ಕಾರದಲ್ಲಿ ಏನೇನು ವಿದ್ಯೆ ಇದೆಯೋ ಎಲ್ಲ ವಿದ್ಯೆಯನ್ನ ಕರಗತ ಮಾಡ್ಕೊಂಡಿದ್ದಾರೆ, ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇವ್ರಿಗೆ ಚಪ್ಪ, ನೀವ್ ಹೇಳ್ದಂಗೆ ಏನು ವರ್ಡ್ ಹೇಳಿದ್ರಲ್ಲ, ಚಿಪ್ಪು ಚಿಪ್ಪು ಕೊಡ್ತಾರೆ. ಆ ದೃಷ್ಟಿಯಲ್ಲಿ ಹೋರಾಟ ಇದು ತಾರ್ಕಿಕ ಅಂತ್ಯಕ್ಕೆ ನಾವೆಲ್ಲ ಹೋಗ್ಬೇಕಾದ್ರೆ ಅವರೆಲ್ಲ ಹೋರಾಟದಲ್ಲಿ ಇರಬೇಕು. ನಾವು ಇಲ್ಲಿ ಹೋರಾಟ ಆಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಹೈಕೋರ್ಟ್ಗೆ ಹೋಗೋಣ. ಅವ್ರು ಇರಬೇಕು, ಹೋರಾಟಗಾರ ಅವ್ರ ಏನ್ ತೊಂದರೆ ಆಗಿದ್ರೆ, ಅನ್ಯಾಯ ಆಗಿದೆ, ಅವರೆಲ್ಲ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ತೀನಿ. ಸರ್, ಈಗ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ ಈಚೆ ಬಂದಾಗ ಸಾಕಷ್ಟು ಅಭ್ಯರ್ಥಿಗಳು ಬೀದಿಗಳಿದ್ರು, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಸರ್ಕಾರ ಒಂದು ತಂತ್ರ ಉಪಯೋಗಿಸ್ತು, ರೀಎಕ್ಸಾಮ್ ಅನ್ನೋ ಒಂದು ತಂತ್ರ ಉಪಯೋಗಿಸ್ತು, ರೀಎಕ್ಸಾಮ್ ಅನ್ನೋ ತಂತ್ರ ಉಪಯೋಗಿಸೋದ್ ಮೇಲೆ ಯಾರೂ ಕಾಣ್ತಾ ಇಲ್ಲ. ಅಂದ್ರೆ ಯಾರಿಗೂ ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ರೀಎಕ್ಸಾಮ್ ಅನೌನ್ಸ್ ಆಯ್ತು ಅನ್ನೋ ಒಂದು ತಂತ್ರ ಉಪಯೋಗಿಸಿದಾಗ ಯಾರಿಗೂ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ಐ ಮೀನ್ ಬೇಸಿಕಲಿ ಇದರಿಂದ ಲಾಭ ಸರ್ಕಾರಕ್ಕೆ, ಅದು ನಿಮಗೂ ಗೊತ್ತಿದೆ. ಯಾಕೆಂದ್ರೆ ಪರೀಕ್ಷೆನ ನಿಜವಾಗ್ಲೂ ಕರೆಕ್ಟ್ ಆಗಿ ಬರ್ದಂತವ್ರು ಈಗ ಕ್ಯಾಟ್ಗೆ ಹೋಗಿದ್ದಾರೆ, ಅಲ್ಲಿ ಲೀಗಲ್ ಟ್ಯಾಂಗಲ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕಂತಾರೆ, ಇಲ್ಲಿ ಪರೀಕ್ಷೆ ಬರೆದವ್ರಿಗೆ ರೀಎಕ್ಸಾಮ್ ಅಂತ ಇದಾರೆ, ಇಲ್ಲೂ ಕೂಡ ಚಕ್ರವ್ಯೂಹ, ಇಲ್ಲಿ ಯಾರನ್ನ ಹೈಕೋರ್ಟ್ಗೆ ಹೋಗ್ತಾರೆ. ಸೊ ನಿಮ್ಗೆ ಏನನ್ಸುತ್ತೆ, ಐ ಮೀನ್ ಒಬ್ಬ ನ್ಯಾಯವಾದಿಯಾಗಿ? ಈಗ ಸರ್ಕಾರ 54,000+ ಫ್ಯಾಮಿಲಿ
ಇವೆಲ್ಲ ಸೇರಿ ಒತ್ತಡದಲ್ಲಿ ಇತ್ತು. ಅವ್ರಿಗೆ ರೀ ಎಕ್ಸಾಮ್ ಮಾಡ್ಲಿಲ್ಲ ಅಂದಿದ್ರೆ ಸರ್ಕಾರ ತೀವ್ರ ತರ ಹೋರಾಟ ಆಗ್ತಾ ಇತ್ತು. ಅದ್ರನ್ನ ಮನಗೊಂಡೆ ಅದು ರೀ ಎಕ್ಸಾಮ್ ಅಂತ ಮಾಡಿದ್ದು. ಅಂದ್ರೆ ಅವ್ರು ಸೇಫ್ ಆಗಕ್ಕೆ ಸರ್ಕಾರ ಈ ಏನು ರಿವೋಲ್ಟ್ ಆಯ್ತಾ ಇತ್ತಲ್ಲ, ಜನ ರಿವೋಲ್ಟ್ ಮಾಡ್ತಾ ಇದ್ರು, ಅದ್ರನ್ನ ತಡೆಗಟ್ಟುವ ಅವರು ಸೆಲ್ಫ್ ಆಗಿ ಉಳ್ಕೊಳಕ್ಕೋಸ್ಕರ ಅವ್ರು ಮಾಡಿದ್ದು. ವಿದ್ಯಾರ್ಥಿಗಳಿಗೆ ಬದುಕಿಸಕ್ಕೆ ಅವ್ರ ನ್ಯಾಯ ಕೊಡ್ಸಕ್ಕಂತೂ ಅದು ರೀ ಎಕ್ಸಾಮ್ ಮಾಡ್ಲಿಲ್ಲ ಅವತ್ತು. ಸರ್, ಈಗ ಸಾಮಾನ್ಯವಾಗಿ ಕಳ್ಳತನ ಕೇಸುಗಳಲ್ಲಿ ರಿಕವರಿ ಆಗುತ್ತೆ, ಕಳ್ಳತನ ಈಗ ಇಲ್ಲಿ ಕಳ್ಳತನ ಮಾಡಿದವರು ಸರ್ಕಾರದಲ್ಲಿ ಕೂತಿರುವಂತ ಕೆಲವು ಮಂತ್ರಿಗಳು, ಕೆಲವು MLAಗಳು, ಕೆಲವು ಬ್ರೋಕರ್ಗಳು, ಕೆಲವು IASಗಳು, ಕೆಲವು IPSಗಳು, ಇಲ್ಲಿ ಹಣ ಕೊಟ್ಟನ್ನ ಜಾಡಿಸ್ತಾ ಇರುವಂತ CID, ಹಣ ಈಸ್ಕೊಂಡಂತ ಕದೀಮರನ್ನ, ದುಷ್ಟರನ್ನ, ಭ್ರಷ್ಟರನ್ನ ಯಾರನ್ನೂ ಮುಡ್ತಾ ಇಲ್ಲ. ಏನು ಇದರಿಂದ ಏನ್ ಸೂಚನೆ ಆಗುತ್ತೆ ಸರ್? ಇದಕ್ಕೆ ಏನಂದ್ರೆ, ಈಗ ನೋಡಿ, ಒಬ್ಬ ಲಿಂಕ್ ಇದ್ನಲ್ಲ ಒಂದು ಬ್ರಿಡ್ಜ್ಗೆ, ದುಡ್ಡು ಪಾಪ ನನ್ನ ಸ್ನೇಹಿತ ಇದ್ದ, ಅವನ್ ಯಾರೋ ಗೊತ್ತಿರೋ ಮಧ್ಯೆ ಬ್ರಿಡ್ಜ್ ಆಗಿ ಕೆಲಸ ಮಾಡಿದ್ದಾರೆ, ಕಾಸು ಕೊಡ್ಸಿರೋದು ಅವೆಲ್ಲ, ಅಂತವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ದುಡ್ಡು ಯಾರು ಇಸ್ಕೊಂಡ ಅವನಿಂದು ಮುಟ್ಟೇ ಇಲ್ಲ, ದುಡ್ಡು ಅವನಿಂದ ಯಾರಿಗೋಯ್ತು ಅಂತ ಇನ್ನೂ ಮುಟ್ಟಿಲ್ಲ. ನೀವ್ ಹೇಳ್ದಂಗೆ ಯಾರು ಬೆನಿಫಿಷಿಯರಿ ಒಂದ್ ಕಡೆ ಆದ್ರೆ ಈ ದುಡ್ಡನ್ನ ಲಾಭ ಯಾರು ಮಾಡ್ಕೊಂಡ್ರಲ್ಲ, ಅವ್ರನ್ನ ಟಚ್ಚೇ ಮಾಡಕ್ ಹೋಗಿಲ್ಲ ಇವರು. ಇನ್ನು ಈ ತರ ತನಿಖೆ ಆದ್ರೆ 3 ವರ್ಷ ಆಗ್ಬೋದೇನೋ, ವೈಪಂ ತರ ಯಾರನ್ನಾದ್ರೂ ಸಾಯಿಸ್ಕೊಂಡು ಹಿಂಗ್ ಹೋಗ್ಬೋದು. ಸರ್, ಸಾಮಾನ್ಯವಾಗಿ ರಾಜಕೀಯವಾಗಿ BJP ಮತ್ತೆ ಆಡಳಿತ ಪಕ್ಷ ಬಳಸೋದು ED ನ, ಇಲ್ಲಿ ಎಂಟರ್ ನಡೆದಿರೋದು ಕ್ಯಾಶುವಲ್ ಟ್ರಾನ್ಸಾಕ್ಷನ್. ಕ್ಯಾಶುವಲ್ ಟ್ರಾನ್ಸಾಕ್ಷನ್ಸ್ ಆದಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಗೆ ಬರಲೇಬೇಕು. ಇಷ್ಟೆಲ್ಲ ಗೊತ್ತಿದ್ದಂತ ಸರ್ಕಾರ ED ನ ಈ ಒಂದು ತನಿಖೆಗೆ ಬಳಸ್ತಾ ಇಲ್ಲ, CBI ನ ಬಳಸ್ತಾ ಇಲ್ಲ, ಎರಡನ್ನು ದೂರ ಇಟ್ಟು ಜನರಿಗೆ CID ಇಂದ ಕಣ್ಣೋರ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ CID ಕಾಂಪೌಂಡ್ ಅಲ್ಲೇ ಹಗರಣ ನಡೆದಿರೋದು, ಕೇಂದ್ರ ಬಿಂದು CID ಇದೆ ಕಾಂಪೌಂಡ್, ಅದರಲ್ಲೇ ತನಿಖೆ ಆಗ್ತಾ ಇದೆ. ಇದರ ಮುಂದಿನ ಭವಿಷ್ಯ ಏನ್ ಹೇಳ್ತೀರಿ ಸರ್? ED ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಡಾಕ್ಟರ್ ಅಶ್ವತ್ಥನಾರಾಯಣ ಮೇಲೆ 10 ಕೇಸ್ ಹಾಕ್ಬೋದಾಯ್ತು, ಸತ್ಯಹರೀಶ್ ಚಂದ್ರ ಅಂತ ಹೇಳ್ತಾರಲ್ಲ ಅವ್ರ ಮೇಲೆ 10 ಕೇಸ್ ಹಾಕ್ಬೋದಾಯ್ತು. ಅಂದ್ರೆ ಅವ್ರು ಯಾರು ಬೇಕು ಯಾರನ್ನ ಉಳಿಸ್ಬೇಕೋ ಉಳಿಸ್ತಾ ಇದಾರೆ ಅಷ್ಟೇ. ಅಂದ್ರೆ ಮುಂದಿದ ಅವಶ್ಯಕತೆ ಇರುವಂತ ED ನ ತರದಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಕೇಂದ್ರ ಸರ್ಕಾರ ED ಅಂಡರ್ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು, ನಾನು ತಿನ್ನಲ್ಲ ತಿನ್ನೋರ್ಗು ಬಿಡಲ್ಲ ಅಂತ ಕೇಂದ್ರದಲ್ಲಿ ಬಂದಾಗ. ರಾಜ್ಯದಲ್ಲಿ ಈಗ ಅವ್ರೇ ಇದಾರೆ, ತಿಂತಾ ಇಲ್ವಾ ತಿಂತಾ ಇದಾರ? ಈಗ ಇಲ್ಲಿ ರಾಜ್ಯ ಸರ್ಕಾರದ ಎಲ್ಲ ರಾಜಕಾರಣಿಗಳಿಗೆ ಈಗ ನಮ್ಮ ದೃಷ್ಟಿ ಇದಾರಲ್ಲ, ಈ ರಾಷ್ಟ್ರದ ಈಗ ಮನ್ ಕಿ ಬಾತ್ ಅಲ್ಲಿ ವಿಷಯ ಹೇಳಿದ್ರು, ಏನಾದ್ರೂ ನಮ್ಗೆ ವಿಷಯ ಇಲ್ಲ ಇವಾಗ, ಅದನ್ನೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಯಾವ್ದಾದ್ರು ವಿಚಾರಗಳಿದ್ರೆ ಹೇಳಿ ಅಂತ ಹೇಳಿದ್ದಾರೆ. ಈ ಮೂಲಕ ನೀವು ಹೇಳಿ ಸರ್ ಅವ್ರಿಗೆ, ಈ ಹಗರಣಗಳು ಏನು ರಾಜ್ಯದಲ್ಲಿ ಇವತ್ತು 40% ಸರ್ಕಾರ ನಡೀತಾ ಇದೆ ಅಂತ ಹೇಳ್ತಾರೆ, 40% ಕಮಿಷನ್ ಮತ್ತೆ ಎಲ್ಲಾದ್ರೂ ಸ್ಕ್ಯಾಮೆ. ಈಗ ಎಲ್ಲ ನೇಮಕಾತಿಗಳು ಅಪಾಯಿಂಟ್ಮೆಂಟ್, ರಿಜಿಸ್ಟರ್ ಅಪಾಯಿಂಟ್ಮೆಂಟ್ ತಮ್ಗೆ ಗೊತ್ತಿದೆ. ಮೊನ್ನೆ ಒಂದೊಂದು ತಗೊಂಡ್ರೆ ಒಂದು ಸೀರೀಸ್ ಆಫ್ ಮನ್ ಕಿ ಬಾತ್ ಗೆ ಕರ್ನಾಟಕದ್ದೇ ಆಯ್ತದೆ ಅಂತ ನಾನು ಹೇಳ್ತೀನಿ. ಕರ್ನಾಟಕ ಫೇಲ್ ಆಗುತ್ತೆ ಅಲ್ಲ, ಕರ್ನಾಟಕದ್ದೇ ಅವ್ರಿಗೆ ಒಂದು 1 ವರ್ಷ, ಇನ್ನೂ 3 ವರ್ಷ ಕೇಳ್ಬೋದು. ಇಷ್ಟೊಂದು ಹಗರಣ ಅನಾಚಾರ ದೌರ್ಜನ್ಯ ನಡೀತಾ ಇದ್ರು ನಾವೇ ದೇಶಭಕ್ತರು ಅನ್ನೋಂತ ಬಿಂಬಿಸ್ಕೊಂಡ್ ಬಿಟ್ಟಿದಾರ ಜನರು. ಈ ತರ ಜನಕ್ಕೆ ಏನೋ ಹೇಳಿ ಸರ್, ಅವರೇ ದೇಶಭಕ್ತರು ಅಂತೆ, ಅವ್ರು ಬಿಟ್ರೆ ಯಾರು ಇಲ್ಲ ದೇಶಭಕ್ತ. ಪಾಪ ಜನ ತಿನ್ಕೊಂಡು ಅವ್ರು ಫೂಲ್ಸ್ ಇದಾರೆ ಪಾಪ, ನಿಜವಾಗ್ಲು ಅವ್ರು ಏನೋ ಭ್ರಮೆಯಲ್ಲಿ ಇದಾರೆ, ಇನ್ನು ಭ್ರಮೆಯಿಂದ ಹೋಗಲ್ಲ, ಇಷ್ಟೆಲ್ಲ ಇದ್ರು ಭ್ರಮೆಯಲ್ಲಿ ತೇಲ್ತಾ ಇದಾರೆ. ಇಷ್ಟೆಲ್ಲ ದೇಶ ಅವನತಿ ಹೊಂತಾ ಇದಾರೆ, ನಮ್ದು ಶ್ರೀಲಂಕಾ ಹಂಗಾಗಿದೆ ಎಲ್ಲರೂ ಹೇಳ್ತಾ ಇದಾರೆ, ಎಲ್ಲ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದಾರೆ ನಮ್ ದೇಶದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳ್ತಾ ಇದ್ರು, ಇನ್ನು ಕೇಳೋ ಸ್ಥಿತಿಲಿ ಇಲ್ಲ ಅಂದ್ರೆ ಮೇಲಾದ್ರೆ ಗೊತ್ತಾಗುತ್ತೆ ಬಿಡಿ. ಈಗ ಇನ್ನೊಂದು ಸರ್, ವಿದ್ಯಾರ್ಥಿಗಳು ಬಡದ್ರು ನೇಮಕಾತಿ ಅಕ್ರಮ ಆಗಿದೆ ಅಂತ ಮಾತಾಡಿದ್ರು ಯಾಕೆ? ಅವ್ರದೇನೋ ಒಂದು ಸಾಧನೆ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಸ್ವಾರ್ಥ ಮನೋಭಾವ, ಈ ಮನುಷ್ಯನ್ದೇ ಸ್ವಾರ್ಥ. ಸ್ವಾರ್ಥ ರೀ ಎಕ್ಸಾಮ್ ಮಾಡಿದ್ರಲ್ಲ ಅದ್ರಲ್ಲೇ ನಾವು ಗೆದ್ಬಿಟ್ಟು ಅಂತಾರೆ. ರೀ ಎಕ್ಸಾಮ್ ಮಾಡಿದ್ರಲ್ಲ ಸರ್ಕಾರ ಅನ್ನೋದು, ಅದರಿಂದ ಏನ್ ಮುಂದಾಲೋಚನೆ ವಹಿಸಿ ಮುಗ್ಸಕ್ ಮಾಡಿದಾರಲ್ಲ, ಅದು ಅವ್ರಿಗೆ ಅರ್ಥ ಆಗಿಲ್ಲ. ಇಂಥ ಬುದ್ಧಿವಂತರಿಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಯಾರನ್ನ ಕೇಳಿದ್ರಲ್ಲ ಪಾಪ, ಅವ್ರು ಕೇಳಿದ್ರಲ್ಲ ಜನ ಇನ್ನು ಎಲ್ಲೋ ಇದಾರೆ. ಅಲ್ಲ ಸರ್, ನಾವು ಈ ತರ ವಿದ್ಯಾವಂತರಾಗಿರ್ಲಿಲ್ಲ ಅಂದಿದ್ರೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದ್ರೆ ಕೇಳಕ್ಕೆ. ಇವತ್ ನಾವು ನೀವೆಲ್ಲ ಓದಿರೋದಕ್ಕೆ ನಮ್ಗೆ ವಿವೇಕ ಜ್ಞಾನ ಇದೆ, ನಾವು ಕೇಳ್ತಿದೀವಿ. ಎಷ್ಟೋ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ ಕಷ್ಟಪಟ್ಟು ಎಕ್ಸಾಮ್ ಬಂದಿರೋರ್ಗೆ ಈ ತರ ಮಾಡಿದಾರಲ್ಲ ಸರ್ ಇವರು, ಇದಕ್ಕೇನಂತ ಹೇಳ್ತೀರಾ ಸರ್? ಇದು ನೋಡಿ ಎಕ್ಸಾಮ್ ರಿಲೇಟೆಡ್ ಸರ್, ಚುನಾವಣೆಗೆಲ್ಲಕ್ಕೆ ದುಡ್ಡು ಒಂದು ಬೇಕು. ಚುನಾವಣೆಗೆ ಯಾರು ಎಷ್ಟು ಕೊಡ್ತಾರೋ ಅವ್ರು ಒಂದು ನಾವು ದುಡ್ಡಲ್ಲೇ ಗೆಲ್ಲಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಾಗ PSI ಎಕ್ಸಾಮ್ ಅದಾದರೂ ಮಾರು, ಅಸ್ಟೆಂಟ್ ಪ್ರೊಫೆಸರ್ ಮಾರು, ಅಸ್ಟೆಂಟ್ ಪ್ರೊಫೆಸರು ಎಲ್ಲ ಒಂದು ಫಸ್ಟ್ ಗ್ರೇಡ್ ಕಾಲೇಜು ಎಲ್ಲರೂ, ಇವ್ರು ಯಾರು ಅನ್ಕ್ವಾಲಿಫೈಡ್ ಇರೋರು ತಗೊಂಡೋದ್ರೆ ಇವ್ರು ಏನು ವಿದ್ಯೆ ಕೊಡಿಸ್ತಾರೆ ಅವ್ರ ಕಡೆಯಿಂದ? ಅಲ್ಲಿ ಎಲ್ಲ ದುಡ್ಡು ತಗೊಂಡವರು
18 16 ಕ್ವಶನ್ ಆನ್ಸರ್ ಮಾಡಿದವನು. ಅವನು ಏನ್ ಪಾಠ ಮಾಡ್ತಾನಲ್ಲಿ ಗ್ರಾಮಾಂತರ ಪ್ರದೇಶ ತಾಲೂಕು ಮಟ್ಟದಲ್ಲಿ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಮಕ್ಳಿಗೆ ಮಧ್ಯಮ ವರ್ಗದವರು ಎಸ್ಸಿ ಎಸ್ಟಿ ಬ್ಯಾಕ್ವರ್ಡ್ ಕ್ಲಾಸ್ ಓದೋಂತವ್ರಿಗೆ ಇಂಥವ್ರನ್ನ ಮಾಡಿಬಿಟ್ರೆ ಅವ್ರು ಏನ್ ಶಿಕ್ಷಣದಲ್ಲಿ ಬೆಂಗಳೂರು ಅವ್ರು ಕಾಂಪೀಟ್ ಮಾಡ್ತಾರೆ ಎಷ್ಟು ಹಂತಗಳನ್ನ ಕ್ರಾಸ್ ಎಲ್ಲಿ ಎಲ್ಲಿ ಕಾಂಪೀಟ್ ಮಾಡಕತ್ತೆ ಇಲ್ಲೇ ಮುಗಿಸ್ಬಿಡ್ಬೇಕು ಅಂತ ಗ್ರಾಮಾಂತರ ಪ್ರದೇಶದವ್ರನ್ನ ಇಂಥದ್ರಲ್ಲೇ ಮುಗಿಸ್ಬಿಡೋಣ ಅನ್ನೋ ಒಂದು ಇದು. ಸರಿ, ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಇವಾಗ ನಾವು ನ್ಯಾಯ ಕೇಳಕ್ಕೆ ಹೊರಟಿದ್ದಕ್ಕೆ ಅಲ್ಲಿ ಇಮಿಡಿಯೇಟ್ ಆಗಿ ಒಂದು 2 ನಿಮಿಷ 5 ನಿಮಿಷದೊಳಗಡೆ ನಮ್ಗಳನ್ನ ಇಲ್ಲಿ ಕರ್ಕೊಂಬಂದು ಐಸೋಲೇಟ್ ಮಾಡಿದಾರಲ್ಲ, ಇದ್ರ ಬಗ್ಗೆ ಸತ್ಯ ಇಡ್ಸಲ್ಲ ಅಧಿಕಾರ ಆಳೋರ್ಗೆ ಸತ್ಯ ಇಡ್ಸಲ್ಲ, ಕಹಿ ಅನ್ಸುತ್ತೆ. ಆ ಸತ್ಯ ಕೇಳಕ್ ಆಗ್ದಿರ ಇಲ್ಲಿ ಕರ್ಕೊಂಬಂದಿದ್ದಾರೆ. ಸತ್ಯ ಯಾವತ್ತಿದ್ರು ಹೊರಗೆ ಬರ್ಬೇಕು, ಸತ್ಯ ಇವಾಗ ಬಂದೇ ಬರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ದು ಕೋರ್ಟ್ ಓಪನ್ ಆಗ್ಲಿ, 23ನೇ ತಾರೀಕು ಎಲ್ಲ ರಜಾ ಇದೆ, ಕೋರ್ಟ್ 23 ಓಪನ್ ಆದ್ಮೇಲೆ ನಾವು ಬೃಹತ್ ರಾಜ್ಯ ಮಟ್ಟದಿಂದ ವಕೀಲರನ್ನೆಲ್ಲ ಇಲ್ಲಿ ಕರೆಸಿ ಒಂದು ಹೋರಾಟ ಮಾಡ್ತೀವಿ. ಅದರಲ್ಲಿ ಇವ್ರ ಬುದ್ಧಿವಂತಿಕೆ ಏನಂದ್ರೆ ಇದು ಜನರಿಗೆ ಗೊತ್ತಾಗದೇ ಇರುವಂತ ರೀತಿಯಲ್ಲಿ ಕರ್ಕೊಂಡ್ಬಂದು ಐಸೋಲೇಟ್ ಮಾಡಿದ್ದಾರೆ. ಸಂಪೂರ್ಣ ಅದಗೆಟ್ಟಿರೋ ಈ ಸಾಮಾಜಿಕ ವ್ಯವಸ್ಥೆನ ಯಾವ ಮಾರ್ಗದಲ್ಲಿ ಮೇಲೆತ್ಬೋದು ಅಂತ ಅನ್ನಿಸ್ತಾ ಇದೆ ಸರ್? ನಿಮಗೆ ಸಂಪೂರ್ಣ ಅದಗೆಟ್ಟೋಗಿದೆ, ಯಾವ ರಂಗನೂ ಉಳಿದಿಲ್ಲ, ರಾಜಕೀಯ ಶೈಕ್ಷಣಿಕ ಆರ್ಥಿಕ ಯಾವ ರಂಗನೂ ಇದಾಗಿ ಉಳಿದಿಲ್ಲ, ಕಲುಷಿತ. ಈಗ ಯಾವ ಇದ್ರಲ್ಲಿ ಮೇಲೆತ್ಬೋದು ಅಂತ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆದಾಗ ಒಂದ್ ಮಾತು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಏನೇ ಎಷ್ಟೇ ಒಳ್ಳೇದಿದ್ರು ಅದನ್ನ ಆ ಲೀಡರ್ ಇರ್ತಾನಲ್ಲ ಅನುಷ್ಠಾನಗೊಳಿಸುವಾಗ ಅಲ್ಲಿ ಇಬ್ರು ಸರಿ ಇಲ್ಲ ಅಂದ್ರೆ ಏನಾಗ್ಬೋದು ಅಂತ ಇವತ್ತು ನಮ್ಮ ದೇಶ ರಾಜ್ಯದಲ್ಲಿ ಆಗ್ತಾ ಇದೆ. ಅದನ್ನ ಸರಿ ಮಾಡಬೇಕು, ಅವ್ರು ಹೇಳ್ದಂಗೆ ಸರಿ ಮಾಡೋ ಅಂತ ಕೆಲಸ ಜನರ ಕೈಲಿದೆ, ಅದ್ ಮಾಡ್ಬೇಕು. ಮೂಲ ಅಲ್ಲೇ ಇದೆ ಸಮಸ್ಯೆ, ಒಳ್ಳೆ ಹುಣಸೆಹಣ್ಣು ತೊಳೆದಂಗೆ ಆಯ್ತು. ಎಲ್ಲಾ ಹೋರಾಟಗಳು ನಮ್ಮನ್ನ ಆಳೋರು ಸರಳವಾಗಿ ಬದುಕೋರು, ಪಾರದರ್ಶವಾಗಿ ಬದುಕೋರು, ನಿಸ್ವಾರ್ಥವಾಗಿ ಬದುಕೋರು ಬಂದ್ರೆ ಮಾತ್ರ ಇದಕ್ಕೆಲ್ಲ ಸೊಲ್ಯೂಷನ್. ಇದನ್ನ ಜನ ಮನಗಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಈ ತರದವ್ರಿಗೆ ಕೈ ಜೋಡಿಸಬೇಕಾಗಿದೆ. ಹೌದು, 100% ಹೋರಾಟಕ್ಕೆ ಕೈ ಜೋಡಿಸಬೇಕು, ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೀನಿ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಲ್ಲ, ಇದು ಈ ಒಂದು PSI ಹಗರಣ ನಾವು ಮುಂದಿಟ್ಕೊಂಡು ಹೋರಾಟ ಮಾಡ್ತಿರೋದು ಒಂದು ಅದೊಂದೇ ಹಗರಣ ಅಂತ ಅನ್ಕೋಬೇಡಿ. ಇಡೀ ರಾಜ್ಯದಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಡಿರೈಲ್ ಮಾಡಿದ್ದಾರೆ. ಮತ್ತೆ ಏನು ಭವಿಷ್ಯದಲ್ಲಿ ನಾವು ಮುಂದಿನ ಪೀಳಿಗೆನ ರೆಡಿ ಮಾಡ್ಬೇಕಾಗಿತ್ತಲ್ಲ, ಅವ್ರಿಗೆ ಒಂದು ನಿರಾಶೆ ಮಾಡ್ತಿದೀವಿ. ಏನು ವಿದ್ಯೆ ನಾವು ಊರಲ್ಲಿ ನಾನು ಒಂದು ಕೆಲಸ ಸಿಗುತ್ತೆ ಅಂತ ಓದ್ಕೊಂಡಿದ್ನಲ್ಲ ಹುಡುಗ, ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಯಾರೇ ಆಗಲಿ, ಒಂದು ವಿದ್ಯೆ ಅನ್ನೋದು ಒಂದು ಇದೆಯಲ್ಲ, ಅದನ್ನ ನಾವು ಓದಿದ್ರೆ ಏನೋ ಒಂದು ಕೆಲಸ ಸಿಗುತ್ತೆ ಅನ್ನೋ ಒಂದು ಭರವಸೆ ಇತ್ತಲ್ಲ, ಅದನ್ನ ನಿರ್ನಾಮ ಮಾಡ್ತಾ ಇದ್ದೀರಿ. ಇದು ಬೇರೆ ರಾಜ್ಯಗಳಲ್ಲಿ ಅತಿ ಹೆಚ್ಚಿತ್ತು, ಈಗ ಕರ್ನಾಟಕ ಕೂಡ ತಂದಿದ್ದೀರಿ. ಎಲ್ಲಾ ವರ್ಗದಲ್ಲೂ ಎಲ್ಲಾ ಪರೀಕ್ಷೆಗಳಲ್ಲೂ ಈ ತರ ಮಾಡಿದ್ರೆ ಏನ್ಕೆ ವಿದ್ಯಾಸಂಸ್ಥೆಗಳನ್ನ ಮುಚ್ಚಿಬಿಟ್ಟು ಯಾರಿಗೆ ಮುಂದೆ ಈ ಕೆಲಸ ಬೇಕೋ ಅವರ ಮಕ್ಕಳನ್ನೇ ಇಷ್ಟು ಇಷ್ಟು ಡಿಪಾಸಿಟ್ ಮಾಡಿ ಮುಂದೆ ನಿಮ್ಗೆ 18-20 ವರ್ಷ ಆದ್ಮೇಲೆ ನಿಮ್ಗೆ ಈ ಕೆಲಸ ಕೊಡ್ತೀವಿ ಅಂತ ಇವಾಗಲೇ ಅರೇಂಜ್ ಮಾಡ್ಬೋದು. ನೀವು ಸಿಇಟಿ ಜೊತೆ ಒಂದು ಹಾಕ್ಬಿಟ್ಟು ಅಲ್ಲ, ನೀವು ಮಾಡ್ಬೋದು, ಸಿಇಟಿನೇ ಮುಚ್ಚಿಬಿಟ್ರಲ್ಲ. ಅಲ್ಲ, ಸಿಇಟಿ ಜೊತೆಗೆ ಒಂದ್ ಸ್ವಲ್ಪ ಹೇಳಿದ್ದು, ಈ ಒಂದು ನಿಮ್ ವ್ಯವಸ್ಥೆನ ಮುಗಿಸೋಂತ ಕೆಲಸನ ನಿರಂತರವಾಗಿ ಮಾಡ್ತಾ ಇದ್ದೀರಾ. ಈಗ ಇಷ್ಟು ಇಷ್ಟದಲ್ಲಿ ಏನಾಯ್ತು ನಿಮಗೆ, ಯಾವ್ದಾರ ನಿಮ್ಗೆ ಕಾಂಟ್ರಾಕ್ಟರ್ಸ್ ಅಲ್ಲಿ 40% ಬಂದ್ರಿ, ಈಗ ಈ ಎಳೆ ಮಕ್ಕಳ ಭವಿಷ್ಯಕ್ಕೆ ಕೈ ಹಾಕಿದಿರಿ. ಇದು ನಿಜವಾಗ್ಲೂ ಈ ಬೆಂಕಿ ಇದೆಯಲ್ಲ, ಆ ಮಕ್ಕಳ ಭವಿಷ್ಯದ ಒಂದು ಕೊರಗಿದೆಯಲ್ಲ ಆ ತಂದೆ ತಾಯಿಗಳದು, ನಿಮ್ಮನ್ನ ಸರ್ಕಾರ ಸಮೇತ ನಿಮ್ಮನ್ನ ಬಿಡಲ್ಲ ನಿಮ್ಮನ್ನ ನಿರ್ಣಾಮ ಮಾಡುತ್ತೆ. ಇದು ಕಡಾಖಂಡಿತ ತಿಳ್ಕೊಳ್ಳಿ. ಇವತ್ತು ನೀವು ಅಧಿಕಾರ ಇದೆ, ಹಣ ಇದೆ, ಮೆರೀತಾ ಇರ್ಬೋದು, ನಿಮ್ಗೆ ನ್ಯಾಯ ಮತ್ತೆ ಬಡವರ ಕೂಗು ಕೇಳ್ದಲೇ ಇರ್ಬೋದು, ಆದ್ರೆ ಈ ಒಂದು ಕೂಗಿದೆಯಲ್ಲ, ಶಾಪ ಇದೆಯಲ್ಲ ಆ ಮಕ್ಕಳದು. ಯಾರೋ ರಾತ್ರಿ ಎಣ್ಣೆ ನೀರು ಊಟ ಇಲ್ದಲೆ ಅದ್ಯಾರೋ ಒಂದು ಒಂದು ಇಂಟರ್ನಲ್ಲಿ ಹೇಳಿದೀರಾ, 11 ದಿನದ ಮಗುನ ಬಿಟ್ಬಿಟ್ಟು ಅವರು ಫಿಸಿಕಲಿ ಮಾಡಿ 7ನೇ ರ್ಯಾಂಕೋ 8ನೇ ರ್ಯಾಂಕೋ ತಗೊಂತಾರೆ ಹುಡುಗಿ, ಅಂತಾರ್ದೆಲ್ಲ ಕಣ್ಣೀರು ಸುಮ್ಮನೆ ಆಗುತ್ತಾ ನಿಮ್ಗೆ? ನಿಜವಾಗ್ಲೂ ಇದನ್ನ ನ್ಯಾಯಾತ್ಮಕವಾಗಲ್ದೇನೆ, ನೀವು ಆಧ್ಯಾತ್ಮಿಕವಾಗಲ್ದೇನೆ, ಮತ್ತೆ ಈ ಒಂದು ಮಾರಲ್ಲಿ ಕೂಡ ನೀವು ಯೋಚನೆ ಮಾಡ್ಬೇಕಾಗತ್ತೆ. ದಯಮಾಡಿ ಈ ರಾಜ್ಯದ ಒಂದು ವ್ಯವಸ್ಥೆನ ಹದಗೆಡಿಸ್ಬೇಡಿ. ನಿಮ್ಗೆ ಆಡಳಿತ ನಡೆಸಕ್ ಬರ್ಲಿಲ್ಲ ಅಂದ್ರೆ ದುಡ್ಡೇ ಆದ್ರೆ ಜನಗಳಿಗೆ ಹೇಳಿ ನಮ್ಗೆ ಇಷ್ಟು ದುಡ್ಡು ಕೊಟ್ಬಿಡಿ, ನೀವೆಲ್ಲ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡಿ ನಾವು ಅಧಿಕಾರ ಬಿಟ್ಕೊಡ್ತೀವಿ ಅಂತ ಹೇಳಿ ಈ ಒಂದು ವ್ಯವಸ್ಥೆನಲ್ಲಿ ನೀವೆಲ್ಲ ಜನ ಕೂಡ ಹೋರಾಟ ರುಚಿಯಾದ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಏನೇನ್ ನಡೀತಾ ಇದೆ ಅಂತ. ಏನು ಭ್ರಷ್ಟಾಚಾರದ ಮುಖಾಂತರ ಅಂದ್ರೆ ಸಾವಿರಾರು ಕೋಟಿಗಳನ್ನ ಕೊಡುಗಿದ್ದಾರೆ. ಮೊನ್ನೆ BJP ಪಕ್ಷದವರು ಹೇಳ್ತಾರೆ ನೇರವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ 2,500 ಕೋಟಿ ಕೇಳಿದ್ರು ಅಂತ. ಅಂದ್ರೆ ಇವತ್ತು ಸರ್ಕಾರ ಹಿಡ್ಕೊಂಡು ಒಬ್ಬ ಹರಾಜಿನ ಮುಖಾಂತರ ಅಥವಾ ದುಡ್ಡಿನ ಮುಖಾಂತರ ಇವತ್ತು ನೇಮಕ ಬಹಳ ದುರಂತ. ಹಾಗಾಗಿ ಇವತ್ತು PSI ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕಾತಿಯಲ್ಲಿ ಏನಿವತ್ತು ದೊಡ್ಡ ಹಗರಣ ನಡೆದಿದೆ, ಏನಿವತ್ತು 100 ಕೋಟಿಗಳ ವ್ಯವಹಾರ ನಡೆದಿದೆ, ಅದು ತನಿಖೆ ಕರೆಕ್ಟ್ ಆಗಬೇಕು. ಮತ್ತೆ ಬಹಳ ಮುಖ್ಯವಾಗಿ ಅದರಲ್ಲಿ ಪ್ರಭಾವಿಗಳನ್ನು
ಬಂಧಿಸಬೇಕು ಅಂತ ನಾವು ಮೊನ್ನೆ ಕೂಡ ಮಲ್ಲೇಶ್ವರಂ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸಿಐಡಿ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ, ಮತ್ತು ಇವತ್ತು ಕೂಡ ಮಾಡಿದ್ವಿ. ಇವತ್ತು ಕೂಡ ಇವತ್ತಿನವರೆಗೂ ಕೂಡ ಯಾವುದೇ ಪ್ರಭಾವಿಗಳನ್ನು ಅರೆಸ್ಟ್ ಮಾಡಿರೋದಾಗಲಿ ಅಥವಾ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡಿರೋದಾಗಲಿ ಏನೂ ನಡೆದಿಲ್ಲ. ಯಾಕಂತೇಳಿದ್ರೆ ಬಹುಶಃ ಈ ಪ್ರಭಾವಿಗಳನ್ನು ಅರೆಸ್ಟ್ ಮಾಡಿದ್ರೆ ಈ ಜಾಲ ಸರ್ಕಾರದ ಬಹುಶಃ ಕೇಂದ್ರ ಸರ್ಕಾರದಿಂದ ಹಿಡಿದು ಇಲ್ಲೇ ತನಕ ಎಲ್ಲ ಆಚೆ ಬೀಳ್ತಾರೆ. ಹಾಗಾಗಿ ನಮ್ಮ ಏಕೈಕ ಬೇಡಿಕೆ ಏನಪ್ಪ ಅಂದರೆ ಪ್ರಭಾವಿಗಳಾರಿದ್ದಾರೆ, ಮಧ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಏನೋ ಒಂದಿಷ್ಟು ಲಾಜಿಸ್ಟಿಕ್ ಕೆಲಸ ಮಾಡಿರೋರ್ನ ಬಿಟ್ಟು ಎಲ್ಲರೂ ಬೇರೆಯವ್ರನ್ನು ಕೂಡ ಅರೆಸ್ಟ್ ಮಾಡಬೇಕಾಗಿದೆ. ಹಾಗಾಗಿ ಪ್ರಭಾವಿಗಳನ್ನು ಅರೆಸ್ಟ್ ಮಾಡಿರಿ ಅಂತ ನಾವು ಕೇಳಿದ್ದಕ್ಕೆ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಬಂದು ಇವತ್ತು ಈ ಮೈಸೂರು ರೋಡ್ ಗ್ರೌಂಡಲ್ಲಿ ನಮ್ಮನ್ನು ಇಳಿಸಿದ್ದಾರೆ. ಮಳೆಯಲ್ಲಿ ನಿಂತಿದ್ದೀವಿ, ಮಳೆ ಬರ್ತಾ ಇದೆ, ಮಳೆಯಲ್ಲಿ ನಿಂತಿದ್ದೀವಿ, ನಾವು ನ್ಯಾಯ ಕೇಳಿದ್ದಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಬಂದು ಕೂರಿಸಿದ್ದಾರೆ. ಹಾಗಾಗಿ